ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ 28 ದಿನಗಳಾಯ್ತು, ಸುಳಿವೆ ಸಿಗ್ತಾ ಇಲ್ಲ. ಬಂಧನಕ್ಕೆ ಎಸ್ಐಟಿ ಹರಸಾಹಸ ಮಾಡ್ತಾ ಇದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. 28 ದಿನಗಳಿಂದ ಆತನ ಸುಳಿವು ಸಿಗ್ತಾ ಇಲ್ಲ. ಎಸ್ಐಟಿ ಆತನ ಬಂಧನಕ್ಕೆ ಹರಸಾಹಸ ಪಡ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಮನವಿ ಆಯ್ತು, ತಾತ ಪತ್ರ ಬರೆದಿದ್ದಾಯ್ತು. ಇನ್ನಾದ್ರೂ ವಾಪಸ್ ಬರ್ತಾನ ಅಥವಾ ಕಣ್ಣಾಮುಚ್ಚಾಲೆ ಆಟ ಇನ್ನು ಮುಂದುವರಿಸ್ತಾನ? ಆಯ್ತಾ, ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಈ ತರ ತಲೆಮರೆಸ್ಕೊಂಡು ಹೋಗ್ಬೇಕಾಗಿತ್ತು? ಪಾಸ್ಪೋರ್ಟ್ ರದ್ದಾದ ಮೇಲೆ ವಿದೇಶದಲ್ಲೇ ಸೆರೆ ಆಗ್ತಾನ, ಇಲ್ಲ ತಾತನ ಪತ್ರಕ್ಕೆ ಗೌರವ ಕೊಟ್ಟು ವಾಪಸ್ ಬರ್ತಾನ? ಎಲ್ಲವನ್ನ ವಿದೇಶದಲ್ಲೇ ಕುತ್ಕೊಂಡು ಗಮನಿಸ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ, ಈ ಕಮಾಂಧ ಸಂಸದ. ಈಗ ಆಲ್ರೆಡಿ ಎಚ್ ಡಿ ಕುಮಾರಸ್ವಾಮಿ ಮೂರು ಬಾರಿ ಮನವಿ ಮನ್ನಾ ಮಾಡಿಕೊಂಡ್ರು. ಪ್ರಜ್ವಲ್ ರೇವಣ್ಣ ಕಸಿನ್ ನಿಖಿಲ್ ಕುಮಾರಸ್ವಾಮಿ ಕೂಡ ಮನವಿ ಮಾಡಿಕೊಂಡ್ರು. ತಾತನೂ ಕೂಡ ಪತ್ರ ಬರೆದಿದ್ದಾಯ್ತು, ಇನ್ನಾದ್ರೂ ವಾಪಸ್ ಬರ್ತಾನ, ಇಲ್ಲ ಪಾಸ್ಪೋರ್ಟ್ ರದ್ದಾದ ಮೇಲೆ ವಿದೇಶದಲ್ಲೇ ಈತ ಅರೆಸ್ಟ್ ಆಗ್ತಾನ? ಕುಟುಂಬಸ್ಥರಿಗೆ ಹಾಗಾದ್ರೆ ಈತ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ವಾ? ಒಬ್ರ ಜೊತೆನೂ ಸಂಪರ್ಕದಲ್ಲಿಲ್ವಾ? ದೇವೇಗೌಡರು ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣನಿಗೆ ನನ್ನ ಎಚ್ಚರಿಕೆ ಅಂತ ನಿನ್ನೆ ಸುದೀರ್ಘ ಪತ್ರವನ್ನ ಬರೆದಿದ್ರು ಅವರು. 28 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಆತನನ್ನ ವಾಪಸ್ ಕರೆಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಎಸ್ಐಟಿ ಕೂಡ ಆತನನ್ನ ಬಂಧಿಸೋದಕ್ಕೆ ಹರಸಾಹಸ ಪಡ್ತಾ ಇದೆ. ಎಚ್ ಡಿ ಕೆ ಮನವಿ ಆಯಿತು, ದೇವೇಗೌಡರ ಲೆಟರ್ ಆಯಿತು. ಐ ಡೋಂಟ್ ಥಿಂಕ್ ಸೋ, ಅಪ್ಪ ಜೈಲಿಗೆ ಹೋಗಿಬ್ನೂ ಕೂಡ ಬಂದಾಯಿತು, ಆದರೂ ಕೂಡ ಆಯ್ತಾ ವಾಪಸ್ ಬರುವಂಥ ಸುಳಿವು ಸಿಗ್ತಾ ಇಲ್ಲ. ಇನ್ನೆಲ್ಲ ಅಪ್ಡೇಟ್ಸ್ ಇದೆ ದೀಪ. ಸಿಂಧೂರ, ಇದೊಂದು ದುರಾದೃಷ್ಟಕರ ಸಂಗತಿ. ಈ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡರು ಎರಡು ಪುಟಗಳ ಪತ್ರವನ್ನ ಮೊಮ್ಮಗನಿಗೆ ಬರೆಯುವಂತಹ ಪರಿಸ್ಥಿತಿ ಇದೆಯಲ್ಲ, ಅದ್ ನಿಜಕ್ಕೂ ಯಾರಿಗೂ ಕೂಡ ಬರಬಾರ್ದು ಅನ್ನುವಂತಹದ್ದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಇಷ್ಟು ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಇಂತಹ ಪರಿಸ್ಥಿತಿಯನ್ನ ದೇವೇಗೌಡರು ಯಾವತ್ತೂ ಅನುಭವಿಸಿಲ್ಲ, ಮುಂದೆನೂ ಅನುಭವಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಇರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ, ತನ್ನ ನೋವನ್ನ ಬೇರೆಯವ್ರಿಗೂ ಹೇಳ್ಕೊಳಕಾಗ್ತಿಲ್ಲ, ಅತ್ತ ಮೊಮ್ಮಗನನ್ನು ಕರೆಸೋದಿಕ್ಕಾಗ್ತಿಲ್ಲ, ಎಲ್ಲದರಲ್ಲೂ ಕೂಡ ಅವರು ಸಿಲುಕಿಕೊಂಡಿರಂತಿದೆ. ಜೊತೆಗೆ ಇದೀಗ ಸುದೀರ್ಘ ಪತ್ರದಲ್ಲೂ ಕೂಡ ಅವರು ಪರಿಪರಿಯಾಗಿ ಮೊಮ್ಮಗನಿಗೆ ಬೇಡಿಕೊಂಡಿದ್ದಾರೆ, ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಾನು ಅಷ್ಟು ವರ್ಷಗಳ ಕಾಲ ಉಳಿಸಿಕೊಂಡು ಬಂದಂತಹ ನಂಬಿಕೆ ಇದೀಗ ಬೀದಿಯಲ್ಲಿ ಹರಾಜಾಗ್ತಿದೆ. ಜೊತೆಗೆ ಆ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಬೇಕು, ಕಾರ್ಯಕರ್ತರ ಒಂದು ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ತಕ್ಷಣವೇ ದೇಶಕ್ಕೆ ವಾಪಸ್ಸಾಗಿ ಅನ್ನುವಂತಹ ಪತ್ರ ಬರೆದಿರೋದಿದೆಯಲ್ಲ, ಅದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ತಾತನ ಮನವಿಗೆ ಏನಾದರೂ ಒಪ್ಪಿದ್ದೇ ಆಗಿದ್ದಲ್ಲಿ ಇಷ್ಟೊತ್ತಿಗೆ ಒಂದು ಟಿಕೆಟ್ ಆದರೂ ಬುಕ್ ಆಗಬೇಕಾಗಿತ್ತು, ಫ್ಲೈಟ್ ಟಿಕೆಟ್. ಆದರೆ ಇಲ್ಲಿಯವರೆಗೂ ಅದು ಯಾವುದು ಕೂಡ ಆಗಿಲ್ಲ. ಪರಿಪರಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಬೇಡಿಕೊಂಡ್ರು, ಪ್ರಜ್ವಲ್ ಎಲ್ಲಿದ್ರೂ ಬಂದು ಈ ಒಂದು ಪ್ರಕರಣವನ್ನ ಎದುರಿಸ್ಬೇಕು, ನೀನು ವಿಚಾರಣೆಯನ್ನ ಎದುರಿಸ್ಬೇಕು ಅಂತ ಅವರು 3 ಬಾರಿ ಮನವಿ ಮಾಡಿದ್ರು ಕೂಡ ಇಲ್ಲಿಯ ತನಕ ಬರಲಿಲ್ಲ. ಹಾಗಾಗಿಯೇ ದೇವೇಗೌಡರು ಪತ್ರ ಬರೆದ್ರು. ದೇವೇಗೌಡರು ಪತ್ರ ಬರೆದು ಇನ್ನೇನು ಕೆಲವೇ ಗಂಟೆಗಳಿಗೆ 24 ಗಂಟೆಗಳು ಆಗುತ್ತೆ, ಸಂಜೆ 5 ಗಂಟೆ 5:30 ಅಷ್ಟೊತ್ತಿಗೆ. ಆದ್ರೆ ಇಲ್ಲಿಯವರೆಗೂ ಕೂಡ ಆತ ಬರುವಂತಹ ಯಾವುದೇ ಸುಳಿವು ಕೂಡ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ದೇವೇಗೌಡರ ಕುಟುಂಬದಲ್ಲಿ, ದೇವೇಗೌಡರೇ ಮೊಮ್ಮಗನಿಗೆ ಪತ್ರ ಬರೆಯುವಂತಹ ಪರಿಸ್ಥಿತಿ ಇದೆಯಲ್ಲ, ಎಲ್ಲಿದ್ರೂ ಬರಬೇಕು ಅನ್ನುವಂಥದ್ದು, ಅದೊಂದು ನಿಜಕ್ಕೂ ಅವರ ನೋವಿಗೆ, ಅನೇಕರು ಹೇಳುವಂತೆ ಅವರ ನೋವಿಗೆ ಯಾವುದು ಕೂಡ ಆಗ್ತಾ ಇಲ್ಲ, ಸರಿಸಾಟಿ ಆಗ್ತಾ ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸಿಂಧೂರ. ಓಕೆ, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.